ಐಎಂಎ ಬಹುಕೋಟಿ ವಂಚನೆ ಪ್ರಕರಣದ ತನಿಖೆ ದಿನೇ ದಿನೇ ರೋಚಕ ಘಟ್ಟದತ್ತ ಸಾಗ್ತಾ ಇದೆ. ಡಿಸಿ ಎಸಿ ಬಂಧನದ ಬೆನ್ನಲ್ಲೇ ಶಾಸಕ ರೋಷನ್ ಬೇಗ್ಗೆ ಎಸ್ಐಟಿ ಅಧಿಕಾರಿಗಳು 13 ಗಂಟೆಗಳ ಕಾಲ ಡ್ರಿಲ್ ಮಾಡಿದ್ದಾರೆ. ಇದು ಪ್ರಸ್ತುತದ ರಾಜಕೀಯ ಬೆಳವಣಿಗೆ ಜೊತೆ ತಳಕು ಹಾಕಿಕೊಂಡಿದೆ. ಸಿನಿಮೆಯ ರೀತಿಯಲ್ಲಿ ಎಸ್ಐಟಿ ತೆಕ್ಕಿಗೆ ಬೇಗ್. ತಡರಾತ್ರಿ ಏರ್ಪೋರ್ಟ್ನಲ್ಲಿ ವಶಕ್ಕೆ ಪಡೆದ ಎಸ್ಐಟಿ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ನಿನ್ನೆ 3ನೇ ವಿಡಿಯೋ ರಿಲೀಸ್ ಮಾಡಿದ್ದ ಆರೋಪಿ ಮನ್ಸೂರ್ ಖಾನ್ 24 ಗಂಟೆಯಲ್ಲೇ ಭಾರತಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದ. ಈ ಬೆನ್ನಲ್ಲೇ ಎಸ್ಐಟಿ ತಂಡವು ಶಿವಾಜಿನಗರ ಕಾಂಗ್ರೆಸ್ ಶಾಸಕ ರೋಷನ್ ಬೇಗ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದೆ. ನಿನ್ನೆ ರಾತ್ರಿ ಬೆಂಗಳೂರು ಏರ್ಪೋರ್ಟ್ನಿಂದ ಪುಣೆಗೆ ತೆರಳಲು ಸಜ್ಜಾಗಿದ್ರು. ಈ ವೇಳೆ ಸಿನಿಮೀಯ ರೀತಿಯಲ್ಲಿ ಏರ್ಪೋರ್ಟ್ ಪ್ರವೇಶಿಸಿದ ಎಸ್ಐಟಿ ಡಿಸಿಪಿ ಗಿರೀಶ್ ನೇತೃತ್ವದ ತಂಡ ವಶಕ್ಕೆ ಪಡೆಯಿತು. ಹದಿಮೂರು ಗಂಟೆ ಎಸ್ಐಟಿ ಡ್ರಿಲ್. ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಇದ್ದ ರೋಷನ್ ಬೇಗ್ ಇಂದು ಡಿಸಿಪಿ ಗಿರೀಶ್ ಮತ್ತು ಡಿಐಜಿ ರವಿಕಾಂತೇಗೌಡ ಅವರ ವಿಚಾರಣೆ ಎದುರಿಸಿದ್ರು. ಮನ್ಸೂರ್ ಆರೋಪಗಳ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಆದರೆ ಎಲ್ಲದಕ್ಕೂ ರೋಷನ್ ಬೇಗ್ ಮೌನ ವಹಿಸಿದ್ರು ಎಂದು ತಿಳಿದು ಬಂದಿದೆ. 13 ಗಂಟೆ ವಿಚಾರಣೆ ಬಳಿಕ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಎಸ್ಐಟಿ ಕಚೇರಿಯಿಂದ ಹೊರಬಂದ ಬೇಗ್ ಪುಣೆಗೆ ಹೊರಟಿದ್ದೆ. ಆದ್ರೆ ತಪ್ಪು ಮಾಹಿತಿಯಿಂದಾಗಿ ಪೊಲೀಸರು ಕರೆತಂದು ಐಎಂಎ ಬಗ್ಗೆ ವಿಚಾರಣೆ ನಡೆಸಿದ್ರು ಎಂದು ಹೇಳಿದ್ರು. ವಿಚಾರಣೆ ಕರೆದಿದ್ರು, ವಿಚಾರಣೆ ಮಾಡಿ ಇನ್ಕ್ವೈರಿ ಮಾಡಿ ನನಗೆ ಕಳಿಸಿದ್ದಾರೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ನಾನು ಎಸ್ಐಟಿ ಅವ್ರಿಗೆ ಹೇಳಿದ್ದೀನಿ, ಅವ್ರ ಜೊತೆಗೆ ಏನು ಸಹಕಾರ ಬೇಕು ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಪೂನಾಗೆ ಹೋಗ್ಬೇಕಂತ ಇದೆ. ಅವ್ರಿಗೇನು ಕನ್ಫ್ಯೂಷನ್ ಆಗಿತ್ತು, ನಾನು ಎಲ್ಲೋ ಓಡೋಗ್ಬಿಡ್ತಾ ಇದ್ದೀನಿ ಅಂತ ಬೇಕು ಅಂತ ಈ ರಾಜಕೀಯ ಪಿತೂರಿ ಮಾಡಿದ್ರು ಕೆಲವರು. ಬಟ್ ನಾನು ಯಾರಿಗೆ ಬ್ಲೇಮ್ ಮಾಡಕ್ ಹೋಗಲ್ಲ. ರಾಜಕೀಯ ತಿರುವು ಪಡೆದ ಪ್ರಕರಣ. ಆದ್ರೆ ರೋಷನ್ ಬೇಗ್ ವಶಕ್ಕೆ ಪಡೆಯುತ್ತಿದ್ದಂತೆ ಟ್ವೀಟ್ ಮಾಡಿದ್ದ ಸಿಎಂ ಕುಮಾರ್ ಕರೆದುಕೊಂಡು ಹೋಗ್ತಿದ್ರು ಎಂದು ದೂರಿದ್ದಾರೆ. ಆದ್ರೆ ಈ ಆರೋಪ ನಿರಾಕರಿಸಿರುವ ಬಿಜೆಪಿ ಪ್ರತ್ಯಾರೋಪ ಮಾಡಿದೆ. ಸರ್ಕಾರ ಎಸ್ಐಟಿ ದುರ್ಬಳಕೆ ಮಾಡಿಕೊಂಡು ಶಾಸಕರನ್ನ ಬೆದರಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಹಿರಿಯ ಶಾಸಕರಾಗಿರ್ತಕ್ಕಂಥ ರೋಷನ್ ಬೇಗ್ ಅವರ ಮೇಲೆ ಎಸ್ಐಟಿ ಅಸ್ತ್ರವನ್ನ ಪ್ರಯೋಗ ಮಾಡಿ ಅವ್ರ ಮೇಲೆ ಒತ್ತಡವನ್ನು ತಂದು ಸರಿ ಇಲ್ಲದೆ ಹೋದ್ರೆ ನಿಮ್ ಮೇಲೆ ಕೊಡಬಾರ್ದು ಕಷ್ಟ ಕೊಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಇವತ್ತೇನು ನಡ್ಕೊಳ್ತಾ ಇದೆ ಸರ್ಕಾರ ಮುಖ್ಯಮಂತ್ರಿಗಳು, ಇದನ್ನ ನಾವು ಖಂಡಿಸ್ತೇವೆ. ಆದ್ರೆ ಬಿಜೆಪಿ ಟೀಕೆಗೆ ತಿರುಗೇಟು ನೀಡಿರುವ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ರೋಷನ್ ಬೇಗ್ ಮೇಲೆ ಬಿಜೆಪಿಗೆ ಈಗ್ಯಾಕೆ ಪ್ರೀತಿ ಎಂದು ಲೇವಡಿ ಮಾಡಿದ್ದಾರೆ. ಈಗಿನ ರಾಜಕೀಯಕ್ಕೂ ಬೇಗ್ ವಶಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಐಎಂಎ ಪ್ರಕರಣಕ್ಕೆ ಮತ್ತು ಈ ಒಂದು ರಾಜಕೀಯಕ್ಕೆ ತಳಕು ಹಾಕುವಂತದ್ದು ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಅಪರಾಧದ ತನಿಖೆಯನ್ನು ನಡೀತದೆ, ಅದರಲ್ಲಿ ಸರ್ಕಾರ ಇರಬಹುದು, ಇನ್ನಿತರ ಯಾರೇ ಇರಬಹುದು, ಹಸ್ತಕ್ಷೇಪ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಜುಲೈ 30ಕ್ಕೆ ವಿಚಾರಣೆ ಮುಂದೂಡಿಕೆ. ಇತ್ತ ರೋಷನ್ ಬೇಗ್ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ತಮ್ಮ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಕೋರಿ ರೋಷನ್ ಬೇಗ್ ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ಏಕದಿನ ಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ಬಳಿಕ ರಾಜ್ಯ ಸರ್ಕಾರ ಹಾಗೂ ಎಸ್ಐಟಿಗೆ ನೋಟಿಸ್ ನೀಡಿದ ಪೀಠ ಆಕ್ಷೇಪಣೆ ಸಲ್ಲಿಸಲು ಪ್ರತಿವಾದಿಗಳಿಗೆ ಸೂಚಿಸಿ ಜುಲೈ 30ಕ್ಕೆ ವಿಚಾರಣೆ ಮುಂದೂಡಿತು. ಇದೇ 19ರಂದು ಎಸ್ಐಟಿ ಮುಂದೆ ಮತ್ತೆ ವಿಚಾರಣೆಗೆ ರೋಷನ್ ಬೇಗ್ ಹಾಜರಾಗಬೇಕಿದೆ. ನ್ಯೂಸ್ ಡೆಸ್ಕ್ TV5.